Ege Maruti Makuru Lahanka Shesha Dupam and Park Delano BMTC bus is the office Ali Hodre Makuik bus pass courting. So Nalot Makulin Danili Hudiger Nanurupa, Hudugar Garnurpo and Horshik. Chicken Makuik free. ಓ ಚೆನ್ನಾಗಿದೆ ಆಲ್ರೆಡಿ ನಮ್ಮ ಒಂದು ಬಸ್ ಬಿ ಎಂ ಟಿ ಸಿ ಬಸ್ ಬರ್ತದೆ ದಿನ 1,500 ರೂಪಾಯಿ ಖರ್ಚಾಗ್ತಾ ಇದೆ ಒಂದು 45,000 ರೂಪಾಯಿ 5,000 ರೂಪಾಯಿ ಒಂದು ತಿಂಗಳಿಗೆ ಖರ್ಚು ಸ್ಟಿಲ್ಲ ಪರವಾಗಿಲ್ಲ ಬಸ್ ಬರಲಿ ಪ್ಲಸ್ ಒಂದು ದಿನ ಬಸ್ ಡ್ರೈವರ್ ಜ್ವರ ಬಂದರೆ ನಮಗೆ ಕಷ್ಟ ಆಗುತ್ತೆ ಇವ್ರ ಹತ್ರ ರಿಸರ್ವ್ಡ್ ಬಸ್ ಡ್ರೈವರ್ಸ್ ಕಂಡಕ್ಟರ್ಸ್ ಇರುತ್ತೆ ಆಮೇಲೆ ಬಸ್ ಡ್ಯಾಮೇಜ್ ಆದರೆ ಬೇರೆ ಬಸ್ ಕೊಡ್ತಾರೆ ಸೊ ಇದು ಕಾರಣ ನನ್ನ ಬಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ 40 ಮಕ್ಕಳು ಹೋಗಿ 40 ಮಕ್ಕಳು ಹೋಗಿದ ಅಲ್ಲಿ ಹೋಗ ರಶ್ ಜಾಸ್ತಿ ಅಂದ್ಬಿಟ್ಟು ಯಲಹಂಕ ಪಿ ಯು ಸಿ ಕಾಲೇಜಿಗೆ ಕಳಿಸಿದ್ದು ಅಲ್ಲಿ ಹೋಗಿ 29 ಮಕ್ಕಳಿಗೆ ಕಾರ್ಡ್ ರೆಡಿ ಮಾಡಿ ಪಾಸೇ ಕೊಡ್ಸಿದ್ದು ಎಷ್ಟು ಬ್ಯೂಟಿಫುಲ್ ಕಾರ್ಡ್ ನೋಡಿದ್ರೆ ವಾವ್ ವೆರಿ ಬ್ಯೂಟಿಫುಲ್ ಒಂದು ವರ್ಷಕ್ಕೆ ಮಕ್ಕಳು ಓಡ್ತು ಇನ್ನು ಬಾಕಿ ಒಂದೆರಡು ರೂಟ್ ಗುಡಿ ಅವ್ರು ಕೊಟ್ಬಿಟ್ರೆ ನನ್ನ ಮಕ್ಕಳಿಗೆ ಆ ಕಷ್ಟದ ಕಮ್ಮಿ ಆಗುತ್ತೆ ಹಂಗೆ ಇರುವಾಗ ಇಂದಿರಾನವರದ್ದು ಫೋನ್ ಬಂದಿದ್ದು ಜಿನಿ ಮಕ್ಕಳು ಫೋನ್ ಮಾಡಿ ಹೇಳಿದ್ರು 184 ಸ್ಕೂಲ್ ಯೂನಿಫಾರ್ಮ್ಸ್ ಹೆಣ್ಮಕ್ಳದ್ದು ಯೂನಿಫಾರ್ಮ್ ಡೆಲ್ಲಿಯಿಂದ ಇವತ್ತು ರೀಚ್ ಆಯ್ತು ನಮ್ಮ ಮೊನ್ನೆ 116 ಬಂದಿದ್ದು ವಿತ್ ದಿಸ್ ಆನ್ ದ ಟೋಟಲ್ಸ್ ಇಂದಿರಾನಗರ ದೇವನಹಳ್ಳಿ ಹೆಣ್ಮಕ್ಳದ್ದು ಯೂನಿಫಾರ್ಮ್ಸ್ ಹೈಸ್ಕೂಲ್ ಮಕ್ಕಳದ್ದು ಯೂನಿಫಾರ್ಮ್ಸ್ ಪೂರ್ತಿ ಕ್ಲಿಯರ್ ಆಯಿತು ಇನ್ನು ಬಾಯ್ಸಿಗೆ ಆರ್ಡರ್ ಮಾಡೋದಕ್ಕೆ ಪ್ರೈಮರಿ ಸ್ಕೂಲ್ಗೆ ಆರ್ಡರ್ ಪ್ರೀ ಪ್ರೈಮರಿ ಸ್ಕೂಲ್ ಆರ್ಡರ್ ಮಾಡೋದು ಖುಷಿ ಆಯಿತು ರಾತ್ರಿ ಹೋಗಿ ತಗೊಂಡು ಬರೋದಕ್ಕೆ ನಾಳೆ ಬಂದು ಎಲ್ಲ ಮಕ್ಕಳು ಕೊಟ್ಟರೆ ಖುಷಿ ಆಯಿತು ನಮ್ಮದು ಸೋಸೈ ಮಾಸ್ ಒಯಮ್ಮ ಇಂಟರ್ನ್ಯಾಷನಲ್ ಕರಾಟೆ ಆರ್ಗನೈಸೇಷನ್ ಕ್ಯೋಕುಶಿನ್ ಕೈಕಾನ್ ಕ್ಯೋಕುಶಿನ್ ಕರಾಟೆ ಸಂಸ್ಥಾಪಕರು ಜಪಾನ್ನಲ್ಲಿ ಅವರು ತುಂಬ ವರ್ಲ್ಡ್ ಫೇಮಸ್ ಆಗಿ ಕರಾಟೆ ಎಂಟಿ ಹ್ಯಾಂಡ್ ಬರೀ ಕೈನಲ್ಲಿ ಆರ್ಟ್ಸ್ ನೆನ್ಪಿಟ್ಟು ಡೆವಲಪ್ ಮಾಡಿ ವರ್ಲ್ಡ್ ಪೂರ್ತಿ ಪ್ರಚಾರ ಆಗಿತ್ತು ಅವ್ರದ್ದು ಒಂದು ನುಡಿಮುತ್ತು ಏನು ನುಡಿಮುತ್ತು ಅವ್ರು ಹೇಳಿದ್ರು ಮಾರ್ಷಲ್ ಆರ್ಟ್ಸ್ ಮಾರ್ಗವು ಸೌಜನ್ಯದಿಂದ ಪ್ರಾರಂಭವಾಗುತ್ತದೆ ಮತ್ತು ಕೊನೆಗೊಳ್ಳುತ್ತದೆ ಅದರಿಂದ ಪ್ರತಿ ಸಂದರ್ಭದಲ್ಲೂ ಪ್ರಾಮಾಣಿಕವಾಗಿ ಸಭ್ಯರಾಗಿರಿ ಮಾರ್ಷಲ್ ಆರ್ಟ್ಸ್ ಮಾರ್ಗ ಸೌಜನ್ಯದಿಂದ ಪ್ರಾರಂಭ ಆ ಸೌಜನ್ಯದಿಂದ ಪ್ರಾರಂಭವಾಗುತ್ತೆ ಮತ್ತು ಕೊನೆಗೊಳ್ಳುತ್ತದೆ ಇದು ನಮ್ದು ಇಂದಿನ ಸಂಸ್ಕೃತಿ ಮಕ್ಕಳು ಬೆಳಗ್ಗೆ ಎತ್ತಿದ ತಕ್ಷಣ ಎರಡು ಕೈಗೆ ಸೇರಿಸಿ ತಂದೆ ತಾಯಿ ಮುಂದೆ ಮನೆ ಮೇಲೆ ಇರ್ತಾರೆ ಪೂಜೆಯವರ ಮುಂದೆ ಎರಡು ಕೈಗೆ ಹಾಕಿ ದೇವರು ಆ ಪೂಜೆಯವರ ಮುಂದೆ ಇರ್ತಾರೆ ಆ ದೇವರದು ಶಕ್ತಿ ನನಗೆ ಕೊಡುವ ನಾನು ನಿಮ್ಮನ್ನು ಇಟ್ಕೊಂಡು ಎಳಿಬೇಕು ನೀನು ಒಬ್ಬನೇ ಓಡಲ್ಲ ನನಗೇನ್ ಬಂದ್ರೆ ಕೂಡ ನಾನು ಸಮ ಶೇರ್ ಮಾಡ್ತೀನಿ ಅದು ತಂದೆ ತಾಯಿ ನೋಡಿ ದಕ್ಷಿಣ ಎರಡು ಕೈಯಿಂದ ಮುಗಿಬಿಟ್ಟು ಕಾಲಕ್ಕೆ ನಮಸ್ಕಾರ ಮಾಡುವ ಕಾಲು ಅದು ಫೌಂಡೇಶನ್ ಕನ್ನಡ ಮೇಲೆ ಏನ್ ಹೇಳ್ತಾರೆ ಪಾಯ ನಮ್ಮ ಒಂದು ಬಿಲ್ಡಿಂಗ್ ಪಾಯ ಆ ಕಾಲು ಫೀಟ್ ಪಾಯ ನಿಂದ ಫೌಂಡೇಶನ್ ನಿಂದ ಸಂಸ್ಕೃತಿ ನನ್ನ ಜೊತೆ ಇರಲಿಲ್ಲಪ್ಪ ನಿಂದ ಸಂಸ್ಕೃತಿಯಿಂದ ಪಾಯ ನನ್ನ ಜೊತೆ ಇರಲಿ ಕಾಲಿಗೆ ನಮಸ್ಕಾರ ಮಾಡಿಬಿಟ್ಟು ಹೋಗುವಾಗ ಅವನಿಗೆ ಯಾಕೆ ಭಯ ಶಕ್ತಿಯೊಳಗೆ ಇರುವಾಗ ಯಾರು ಮುಟ್ತಾರೆ ಪ್ರೀತಿಯಲ್ಲಿ ಆ ಪಾಯ ಮುಟ್ಕೊಂಡು ಹೋಗುವ ಮಾರ್ಷಲ್ ಆರ್ಟ್ಸ್ ಮಾರ್ಗವು ಸೌಜನ್ಯದಿಂದ ಪ್ರಾರಂಭವಾಗುತ್ತದೆ ಮತ್ತು ಕೊನೆಗೊಳ್ಳುತ್ತದೆ ಅದರಿಂದ ಪ್ರತಿ ಸಂದರ್ಭದಲ್ಲೂ ಪ್ರಾಮಾಣಿಕವಾಗಿ ಸಭ್ಯರಾಗಿರಿ ಸೊ ಬಿ ಜೋನಿ ಪೋಲೈಟ್ ಇನ್ ಎವ್ರಿ ಒಕೇಶನ್ ಅವ್ರ ಅಂಕೆ ಆ ಮುಟ್ಟು ನೋಡುವಾಗ ಅವ್ರಿಗೆ ಗೊತ್ತಾಗುತ್ತೆ ಯಾವುದು ಶುರು ಮಾಡುವಾಗ ಡ್ಯಾನ್ಸ್ ಆಗಲಿ ಸಂಗೀತ ಆಗಲಿ ಕರಾಟೆ ಆಗಲಿ ಯಾವುದು ಶುರು ಮಾಡುವಾಗ ವಾರ್ಮಿಂಗ್ ಬಾಡಿದು ಒಂದೊಂದು ಭಾಗ ಜಾಯಿಂಟ್ ಪೇನ್ಸ್ ಬಂದು ಆರ್ಥರೈಟಿಸ್ ಹೇಳ್ಬಿಟ್ಟು ಜನ ಅಳುತ್ತಾರೆ ಈ ಜಾಯಿಂಟ್ಗಳು ಯಾವುದೋ ಲೂಸ್ ಮಾಡ್ಕೋಬೇಕು ಎಲ್ಲ ಗಾಡಿಗಳು ನಾನು ಅಟ್ಟು ಬಂದು ಗ್ರೀಸ್ ಹಾಕಿ ಬಾಡಿ ಗಾಡಿ ಮುಂದೆ ಹೋಗಿ ಅದೇ ಥರ ಬಾಡಿ ಲೂಸ್ ಮಾಡಬೇಕು ನಮ್ಮ ಶೋಲ್ಡರ್ ರೊಟೇಷನ್ ಆಗುತ್ತೆ ಹಿಂಗೆ 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 ಹಾಕ್ಬಿಟ್ಟು ಹಿಂಗೆ ಹಿಂಗೆ ರೊಟೇಷನ್ ಮೇಕ್ ಕ್ಲೀನಿಂಗ್ ಎಲ್ಲ ಎಲ್ಲ ಜಾಯಿಂಟ್ಸ್ ಇದೆ ಅದು ಹಿಂಗೆ ರೊಟೇಟ್ ಮಾಡ್ತಾರೆ ಜಾಯಿಂಟ್ಸ್ ಸ್ವಲ್ಪ ಲೂಸ್ ಮಾಡಿಬಿಟ್ರೆ ಆಮೇಲೆ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡ್ತಾರೆ ಎಸ್ಪೆಷಲಿ ಕ್ಯೋಕುಶಿನ್ ಕರಾಟೆನಲ್ಲಿ ಸ್ಟ್ರೆಚಿಂಗ್ ಎಕ್ಸಸೈಸ್ 40 ನಿಮಿಷ ಸ್ಟ್ರೆಚಿಂಗ್ ಎಕ್ಸಸೈಸ್ ಆಮೇಲೆ ಕರಾಟೆ ಪೂರ್ತಿ ಫಿನಿಶ್ ಮಾಡಿದ್ರು ಕೂಡ ಎಗೇನ್ 40 ನಿಮಿಷ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡ್ಕೊಂಡು ಅವರು ಅದು ಒಂದು
ಸಂಸ್ಕೃತಿ ಆಗುತ್ತೆ. ಆ ಸಂಸ್ಕೃತಿ ಇಂಡಿಯನ್ನಲ್ಲಿ ಅವರು ಓದಿದ್ದು ಅದು ಸೊಸೆ ಮಾಸ್ವಯಮ ಹೇಳ್ತಾ ಇದ್ದಾರೆ. ಮಾರ್ಷಲ್ ಆರ್ಟ್ಸ್ ಮಾರ್ಗ ಸೌಜನ್ಯದಿಂದ ಪ್ರಾರಂಭವಾಗುತ್ತದೆ ಮತ್ತು ಕೊನೆಗೊಳ್ಳುತ್ತದೆ, ಕೊನೆ ತಂಡ ಅದು ಇರಬೇಕು. ನಾನು ಹೋಗುತ್ತೇನೆ 1989 ಕನ್ನಡದಲ್ಲಿ ಹಿಂಗೆ ಹೇಳ್ತಾರೆ 1989 ನಾನು ಇಂಗ್ಲೆಂಡ್ನಲ್ಲಿ ಲಂಡನ್ನಲ್ಲಿ ಟೋಕೈ ಮಾರ್ಷಲ್ ಆರ್ಟ್ಸ್ ಲಂಡನ್ ಬ್ರಿಡ್ಜ್ ಪಕ್ಕದಲ್ಲಿ ಟೋಕೈ ಮಾರ್ಷಲ್ ಆರ್ಟ್ಸ್ ಸೆಂಟರ್ನಲ್ಲಿ ನಾನು ಪ್ರಾಕ್ಟೀಸ್ ಟ್ರೈನಿಂಗ್ ಮಾಡುವಾಗ ಅಲ್ಲಿ ಮೆಸಿನ್ ಫ್ಲೋರ್ನಲ್ಲಿ ನನಗೆ ರೂಮ್ ಕೊಟ್ಟಿದ್ದೆ. ನಾನು ಅದು ಸರ್ಕಿಟ್ ಟ್ರೈನಿಂಗ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಬ್ಯಾಕ್ ಟ್ರೈನಿಂಗ್ ಅದ ಸ್ಟ್ರಾಂಗೆಸ್ಟ್ ಮ್ಯಾನ್ ಆಫ್ ಯುರೋಪ್ ಮೈಕಲ್ ಥಾಂಪ್ಸನ್ ಹಿವಿ ಚಾಂಪಿಯನ್ ಅವ್ರ ಜೊತೆ ಬ್ಯಾಕ್ ಟ್ರೈನಿಂಗ್ ಪ್ರಾಕ್ಟೀಸ್ ಮಾಡ್ತಾರೆ. ಆಮೇಲೆ ಯೋಗದಾನಲ್ಲಿ ಟೀಚ್ ಮಾಡ್ತಾರೆ, ಡೆಡ್ ವೇಟ್ ಲಿಫ್ಟ್ ಮಾಡ್ತಾರೆ. ಒಂದಿನ ನಾನು ಕುಂಡ ತರೆಯಿಂದ ವಾಕ್ ಮಾಡುವಾಗ ಅಲ್ಲಿ ಜೂಡೋ ಕ್ಲಾಸ್ ತಗೊಳ್ಳೋಕೆ ಒಂದು ಜೂಡೋ ಮಾಸ್ಟರ್ ಅಲ್ಲಿ ಬರ್ತಾರೆ. ಅವ್ರು 60 ವಯಸ್ಸಾಯ್ತು. ಅವ್ರು ಏನಕ್ಕೆ ಏನಾಯ್ತು ಅಂತ ಹೇಳಿದ್ರೆ ನನ್ನ ಕಾಲಿಗೆ ಒಂದು ಸ್ಪ್ರೇನ್ ಆಗಿ ನಾನು 60 ವರ್ಷದಲ್ಲಿ ನನ್ಗೆ ಒಂದು ಸತಿ ಕೂಡ ನನಗೆ ಆ ಥರ ಒಂದು ಪ್ರಾಬ್ಲಮ್ ಆಗಿಲ್ಲ. ಕಾಲಿಗೆ ಏನೋ ಕ್ಯಾಚ್ ಆಗಿದ್ದ ತಕ್ಷಣ ನಾನು ಓಡಿ ಟ್ಯಾಪ್ ವಾಟರ್ ಓಪನ್ ಮಾಡಿಬಿಟ್ಟು ಕಾಲು ಹಂಗೆ ಇಟ್ಕೊಡ್ತಾರೆ. ಆ ನೋವು ಹೋಗೋಕ್ಕೆ ನನಗೆ ಸ್ಪ್ರೇನ್ ಬಂತಿದೆ. ಒಂದು ಎರಡು ಯಾವುದು ಕೆಲಸ, ಸರ್ಕಿಟ್ ಟ್ರೈನಿಂಗ್ ಆದ್ರೆ ಡೆಡ್ ವೇಟ್ ಲಿಫ್ಟಿಂಗ್ ಆದ್ರೆ ಕರಾಟೆ ಆದ್ರೆ ಯೋಗ ಏನ್ ಮಾಡಿದ್ರು ಕುಡಿ ಫಸ್ಟ್ 1 ಅವರ್ ಸ್ಟ್ರೆಚಿಂಗ್ ಅನ್ನ ಮಾಡ್ತಾರೆ ಯಾರು ಆ ಜೂಡೋ ಮಾಸ್ಟರ್ ಹೇಳಿದ್ರು. ಆಮೇಲೆ ನಾನು ಎಲ್ಲ ಎಕ್ಸಸೈಸ್ ಫಿನಿಶ್ ಮಾಡಿ ಮಕ್ಕಳು ಹೋದ್ರು ನಾನು 1 ಅವರ್ ಸ್ಟ್ರೆಚಿಂಗ್ ಮಾಡಿಬಿಟ್ಟು ಹೋಗ್ತೇನೆ. ನನಗೆ ಒಂದು ಸತಿ ಕೂಡ ತೊಂದರೆ ಆಗ್ತಿದೆ. ಇದು ನಿಜವಾಗಿ ಇಟ್ಕೋಬೇಕು ಮನಸ್ಸಿನಲ್ಲಿ. ಡ್ಯಾನ್ಸ್ ಮಕ್ಕಳು ಡೈರೆಕ್ಟ್ ಡ್ಯಾನ್ಸ್ ಮಾಡ್ತಾರೆ. ನಾನಿದು ಈಗ ಜಮೀನ್ ಕೆಲಸ ಜಾಸ್ತಿ ಇರುವಾಗ ನಾನು ಹೋಗ್ಬಿಟ್ಟು ಸ್ಟ್ಯಾಂಡಿಂಗ್ ಅಲ್ಲಿ ಕಂಟಿನ್ಯೂಸ್ ಅಲ್ಲಿ ಸೂಪರ್ವೈಸ್ ಮಾಡ್ಕೊಂಡು ಬರೋದು. ಓ ಸಖತ್ ಬಾಡಿ ನೋವು ನನ್ನ ಮಕ್ಕಳ ಹತ್ರ, ನನಗೆ ಮಾತ್ರ ನೋವಲ್ಲ ಅದು ಕೆಲಸ ಜನಕ್ಕೂ ನೋವು ಜಾಸ್ತಿ, ಅವರು ಆಗ್ತಿರ್ತು. ದೆನ್ ನನಗೆ ನೆನಪು ಬಂದಿದ್ದು ನೋಡಿ, ನಾನು ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡ್ಕೊಂಡು ಹೋಗಿ ಯಾವುದು ಕೆಲಸಕ್ಕೆ ಗೊತ್ತಿರೋ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡ್ಕೊಂಡು ಹೋಗಿ ಹೋಗಿಲ್ಲ ಕಣ್ಣು ಹೋಗಿ. ಸೊ ಮೊನ್ನೆ ನಾನೇನು ಮಾಡಿದ್ದು, ವಾರ್ಮಿಂಗ್ ಅಪ್ ಎಕ್ಸಸೈಸ್ ಮಾಡಿ ಸ್ಟ್ರೆಚಿಂಗ್ ಕರೆಕ್ಟಾಗಿ ಮಾಡ್ಕೊಂಡು 6 ಸೂರ್ಯನಮಸ್ಕಾರ ಮಾಡ್ಕೊಂಡು ಹೋಗಿದ್ದು. ಮಧ್ಯಾಹ್ನ ಕೆಲಸ ಜನಕ್ಕೆ ಫ್ರೀ ಕೊಡುವಾಗ ನಾನು ರೂಮ್ ಒಳಗಡೆ ಬರೋ ಮಕ್ಕಳು ಕೇಳಿದ್ದು ಕಾಲು ನೋವಿಲ್ವಾ, ಅವಾಗ ನೋವು ನೋವಾ ನೋವಿಲ್ಲ. ಬಟ್ ಸಾಯಂಕಾಲ ವಾಪಸ್ ಬರುವಾಗ ನೋವು ಹೇಗೆ ನೀಡಿದ್ದೆ, ಸಾಯಂಕಾಲ ವಾಪಸ್ ಬಂದು ಡೈರೆಕ್ಟ್ ಸ್ನಾನ ಮಾಡಿ ಸ್ಟ್ರೆಚಿಂಗ್ ಮಾಡಿದ್ದೆ. ಸ್ಟ್ರೆಚಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಸ್ಟ್ರೆಚಿಂಗ್ ಅಲ್ಲಿ ಆ ಸ್ಟ್ರೆಚಿಂಗ್ ಮಾಡುವಾಗ ಮಾರ್ಷಲ್ ಆರ್ಟ್ಸ್ ಮಾರ್ಗವು ಸೌಜನ್ಯದಿಂದ ಪ್ರಾರಂಭವಾಗುತ್ತದೆ ಮತ್ತು ಕೊನೆಗೊಳ್ಳುತ್ತದೆ. ಅದರಿಂದ ಪ್ರತಿ ಸಂದರ್ಭದಲ್ಲೂ ಪ್ರಾಮಾಣಿಕವಾಗಿ ಸಭ್ಯರಾಗಿ ಜನರಲಿ ಪೊಲೈಟ್ ಆನ್ ಎವ್ರಿ ಒಕೇಶನ್ ನಲ್ಲಿ ನಾವು ಅದು ಸ್ಟ್ರೆಚಿಂಗ್ ಮಾಡುವಾಗ ಬಾಡಿ ಸ್ಟ್ರೆಚ್ ಮಾಡಿಕೊಂಡು ಆ ಕಣ್ಣು ಎಷ್ಟು ದೂರ ಕಾಣಿಸುತ್ತೆ, 200 ಕಿಲೋಮೀಟರ್ ಕಾಣಿಸುತ್ತೆ ದೂರ. ಯಾವುದಿದ್ದೆ ಇದ್ದಿದ್ರು ನೋಸ್ ಸ್ಮೆಲ್ 200 ಕಿಲೋಮೀಟರ್ ಮೇಲೆ ಇರ್ತಾರೆ ಸ್ಮೆಲ್ ನಮ್ಗೆ ಹೇಳ್ತೇನೆ. ಕಿವಿ ಕೇಳಿಸ್ ಕಿವಿ 200 ಕಿಲೋಮೀಟರ್ ದೂರ ಇರ್ತದೆ, ಶಬ್ದ ಕೇಳಿಸುತ್ತೇನೆ. ಆ ಸ್ಟ್ರೆಚಿಂಗ್ ಎಕ್ಸಸೈಸ್ ಅಲ್ಲಿ ನೀವು ಸ್ಟ್ರೆಚಿಂಗ್ ಮಾಡಿಕೊಂಡು ಸೋಸೆ ಮಾಸವನ್ನು ಹೇಳಿದ್ರೆ ಎದುರಾಳಿ ಎದುರುಗಡೆ ಇರುವಾಗ ನೀವು ಆ ಕಣ್ಣಿನಲ್ಲಿ ನೋಡಿದ್ರೆ ನಿಮ್ದು ಕಣ್ಣು ಒಂದು ಕಣ್ಣು ಒಳಗಡೆ ಹೋಗಿ ಅಭ್ಯಾಸ ಮಾಡ್ತಿರ್ಬಿಟ್ಟು ನಿಮ್ದು ಕಣ್ಣು 200 ಕಿಲೋಮೀಟರ್ ದೂರ ಸ್ಟ್ರೆಚಿಂಗ್ ಮಾಡಿದ ಅಭ್ಯಾಸ ಆಗಿದೆಯಲ್ವಾ, ಅವನು ಒಳಗಡೆ ಹೋಗಿ ಅವನ ಭಯ ಸ್ಟಾರ್ಟ್ ಆಗ್ಬಿಟ್ಟು ಅವ್ನ ಕಣ್ಣು ಸ್ವಲ್ಪ ಹಿಂಗೆ ಕೆಳಗಡೆ ಹಾಕಿದ್ದು ನೀನೇ ವಿನ್ನಿಂಗ್. ಅವ್ನ ಕಣ್ಣು ಕೆಳಗಡೆ ನೋಡೋಕ್ಷ ಅವ್ನ ಭಯ ಸ್ಟಾರ್ಟ್ ಆಗಿದೆ. 50% ಫೈಟ್ ಯು ಬನ್ ವೆನ್ ಯು ಕ್ಯಾನ್ ಸ್ಟ್ರೆಚ್. ಅಷ್ಟು ಸ್ಟ್ರೆಚ್ ಮಾಡ್ಕೊಂಡಿರುವಾಗ ಯಾರು ಯಾರು ನಿಮ್ಮನ್ನು ಮುಡ್ತಾರೆ, ತಂದೆ ತಾಯಿ ಇದ್ದಾರೆ. ಶಾಷ್ಟಾಂಗ ನಮಸ್ಕಾರ ಮಾಡುವಾಗ ತಂದೆ ತಾಯಿದು ಫೌಂಡೇಶನ್ ಪಾಯ ಸಿಕ್ತು. ಅದ್ರ ಜೊತೆ ನಮ್ದು ತಾಯಿ ಭೂಮಿದು ಶಕ್ತಿ ಪ್ರಕೃತಿ ಎಲ್ಲರೂ ಗೊತ್ತು. ಭೂಮಿ ಮೇಲೆ ಮಲ್ಕೊಂಡು ಬಿಟ್ರೆ ಆ ಭೂಮಿ ಮೇಲೆ ಆ ಮಣ್ಣು ಕೈ ಶರೀರ ಮೇಲೆ ಎಲ್ಲ ವಿಷಯಗಳು ಹೇಳಿ ಬಿಡ್ತಾರೆ. ನಾವು ಪ್ರಕೃತಿ ಹೋಗಿ ಮಣ್ಣನ್ನು ಹಾಕ್ತಾರೆ, ಬಟ್ ಈಗ ನಮ್ದು ಕೆಮಿಕಲ್ಸ್ ಹಾಕ್ತಾರೆ ಮಣ್ಣೆಲ್ಲ, ನಾವು ಆರ್ಗ್ಯಾನಿಕ್ ಮಣ್ಣಲ್ಲಿ ಬಂತು. ಸೊ ಸಾಷ್ಟಾಂಗ ನಮಸ್ಕಾರ ಹಂಗೆ ಮಾಡುವಾಗ ಶರೀರಕ್ಕೆ ಎಲ್ಲ ವಿಶ್ವಾಸ ಹೋಗುತ್ತೆ, ಪರಿಶುದ್ಧ ಇರುತ್ತೆ. ಆ ಪರಿಶುದ್ಧದಲ್ಲಿ ಪರಿಶುದ್ಧನೇ ವಾಪಸ್ ಸಿಕ್ಕುತ್ತೆ. ಮಾರ್ಷಲ್ ಆರ್ಟ್ಸ್ ಮಾರ್ಗ ಸೌಜನ್ಯದಿಂದ ಪ್ರಾರಂಭವಾಗುತ್ತದೆ ಮತ್ತು ಕೊನೆಗೊಳ್ಳುತ್ತದೆ. ಕೊನೆ ತಂಗ ಅದು ಕೈಟ್ ಫ್ಲೈಯಿಂಗ್ ಇದೆ, ಗಾಳಿಪಟ್ಟೆ ಹಿಂದೆ ಪುಲ್ ಮಾಡುವಾಗ
காளிப்பட்டி மேல அடுத்த கிளற புல் மடக்க யாரோ இந்த குருக்குள்ளே தந்தை புல் மடக்க இந்த குடும்ப ஜொத்தை அது கனெக்டிவ் லிங்க் இல்லைன்னு இருக்கு. ஆ கனெக்டிவ் லிங்க் புல் மடக்க நிறுவாங்க அந்த சிக்கருக்குள்ள வருத்துற ஆ சிக்குரு மல்லி நமக்கு ஜாயிண்ட் ஃபேமிலின்னு எழுத்துற ஆ ஜாயிண்ட் ஃபேமிலிக்கு சிக்குரு பரவ பேருக்கு எல்லாருக்கும் டாங்க விட்டு இதுவாக இந்த ಅಷ್ಟು ವಂಶ ವೃಕ್ಷ ನಿನ್ನ ಹತ್ರ ಎರಡು ಸ್ಥಿತಿ ಒಡುವಾಗಿ 800 years ಸಾವಿರ ವರ್ಷದ ಶಕ್ತಿ ನಿನಗೆ ಇರುವಾಗ ಯಾವುದು ಜ್ವರ ನಿನ್ನ ಹತ್ರ ಬರದೇ ಇಲ್ಲ. ಅಂಕೆ ಇರುವಾಗ ನಿನ್ನ ತಾಯಿ ತಂದೆಗೆ ನೀವು ನಮಸ್ಕಾರ ಮಾಡುವಾಗ ಎಲ್ಲಾ ಪ್ರಕೃತಿ ನೀನು ನೋಡ್ಕೊಂಡು ಎಡ್ ಕೈ ನಮಸ್ಕಾರ ಮಾಡು ಅವ್ರಿಗೂ ಶಕ್ತಿ ಸಿಕ್ಕುತ್ತೆ. ನೀನು ಚಿಕ್ಕವರು ನೋಡೋದು ನಮಸ್ಕಾರ ಮಾಡಿ ನಿಮ್ಮ ಶಕ್ತಿಗೆ ಅವ್ರು ಕೊಡು ಕಂಟಿನ್ಯೂ ನೀವು ಶೇರಿಂಗ್ ಬರುವಾಗ ನೀನೇ ಶಕ್ತಿ ಮಾಡಿ ಯು ಕ್ಯಾನ್ ಬಿ ದ ಸ್ಟ್ರಾಂಗೆಸ್ಟ್ ಇನ್ ದ ವರ್ಲ್ಡ್. ಯಾರು ನಿನ್ನ ಮತ್ತೆ ಸ್ಟ್ರಾಂಗೆಸ್ಟ್ ಸ್ಟ್ರಾಂಗ್ ಆಗಿ ಸ್ಟ್ಯಾಂಡ್ ಮಾಡ್ತಾರೆ ದೊಡ್ಡ ಗಾಳಿ ಮೇಲೆ ಓಡಿದ್ರೆ ದೊಡ್ಡ ಮರ ದಮನ್ನು ಬಿಡ್ತಾರೆ ಬಂದು ಲಾಂಗ್ ಗ್ರಾಸ್ 20 feet ಲಾಂಗ್ ಗ್ರಾಸ್ ಎಷ್ಟು ದೊಡ್ಡ ಗಾಳಿ ಬಂದು ಅದ್ರ ಜೊತೆ ಡ್ಯಾನ್ಸ್ ಮಾಡ್ತಾರೆ ಅದು ಬ್ರೇಕ್ ಆಗಲ್ಲ ಅದು ನಿಮ್ಮ ಶಕ್ತಿ. ಸೊಸೆ ಮಾಸ್ವಾಮಿ ಹೇಳ್ತಾರೆ ಮಾರ್ಷಲ್ ಆರ್ಟ್ಸ್ ಮಾರ್ಗವು ಸೌಜನ್ಯದಿಂದ ಪ್ರಾರಂಭವಾಗುತ್ತದೆ ಮತ್ತು ಕೊನೆಗೊಳ್ಳುತ್ತದೆ. ಅದರಿಂದ ಪ್ರತಿ ಸಂದರ್ಭದಲ್ಲೂ ಪ್ರಾಮಾಣಿಕವಾಗಿ ಸಭ್ಯರಾಗಿ Thank you.